ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ತುಂಬ ಈಸಿ ಆಗಿರುವಂಥ ಎಗ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೆಸಿಪಿ ತುಂಬಾ ಈಸಿ ಅನ್ಸೋದಾದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಆಗುತ್ತೆ ಮೊಟ್ಟೆ ಹೊಡೆದು ಬಿಟ್ಟರೆ. ಬನ್ನಿ, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಜಾರ್ ತಗೊಂಡಿದ್ದೀನಿ. ಇವತ್ತು ನೀವೇನಾದ್ರೂ ನಂತರ ಇದಕ್ಕೆ ನಾನು 12-10 ಮೊಟ್ಟೆ ಹಾಕ್ತೀನಿ ಅನ್ನೋದಾದ್ರೆ ಧನಿಯಾ ಪೌಡರ್ ಹಾಕೊಳ್ತೀನಿ. ಡಬಲ್ ಹಾಕೊಳ್ಳಿ, ನಾನು ಧನಿಯಾ ಪೌಡರ್ ಹಾಕೊಳ್ಳಿ. ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ, 3 ಟೇಬಲ್ ಸ್ಪೂನ್. ಹಾಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಅಂದರೆ ಚಿಲ್ಲಿ ಪೌಡರು ಮನೇಲೆ ಮಾಡಿರೋ ಅಂಥದ್ದು. ಹಾಗೆ ನಾನು ಇದಕ್ಕೆ ತರಕಾರಿ ಸಾಂಬಾರ್ ಅದಾದ್ಮೇಲೆ ಸಾಂಬಾರ್ ಪೌಡರ್ ಅದನ್ನು 1 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಹಾಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರುವಂತದನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತರ ಚೆನ್ನಾಗಿ ರುಬ್ಕೋಬೇಕು ಇದನ್ನ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಒಂದು 2-3 ಪೀಸ್ ಆಗೋಷ್ಟು ಚಕ್ಕೆ, ಹಾಗೆ ಒಂದು 15 ಮೆಣಸು ಹಾಕೊಳ್ತಾ ಇದ್ದೀನಿ. ಮೆಣಸು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಒಂದು 2-3 ಆಗೋಷ್ಟು ಮಾತ್ರ ಚಕ್ಕೆ ಪೀಸ್ಗಳು, ಒಂದು 4 ಪೀಸ್ ಆಗೋಷ್ಟು ಮಾತ್ರ ಲವಂಗ ಹಾಕೊಳ್ತಾ ಇದ್ದೀನಿ. ಈ ಮೊಟ್ಟೆ ಸಾಂಬಾರ್ನ ನಾವು ದಿಢೀರಂತ ಮಾಡಿಬಿಡ್ಬೋದು. ಹಾಗೆ 1.5 ಇಂಚ್ ಆಗೋಷ್ಟು ಮಾತ್ರ ಶುಂಠಿ ಹಾಕೊಳ್ತಾ ಇದ್ದೀನಿ. ಈಗ ಜಾರ್ದು ಲಿಡ್ ಕ್ಲೋಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ಹಾಗೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಬಿಸಿ ಆದಮೇಲೆ ಅದಕ್ಕೆ ನಾನು 3-4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ, ಸನ್ಪ್ಯೂರ್ ಆಯಿಲ್. ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಏನೂ ಬೇಡ. ಕರಿಬೇವಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಗ್ ಮಸಾಲೆಗೆ. ಹಾಗೆ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಹಸಿ ಮಸಾಲೆನೇ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಎಣ್ಣೆ ಮೇಲೆ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀರು ಹಾಕೋದೆಲ್ಲ ಏನೂ ಬೇಡ. ಯಾವುದೇ ಥರ ಕರಿ ಆಗಲಿ ಮಸಾಲೆ ಆಗಲಿ ಮೊದಲೇ ನೀರು ಹಾಕಬಾರ್ದು. ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಮಾತ್ರ ಹಾಕಬೇಕು. ಅದೆಲ್ಲ ಕಾದಿ ಎಣ್ಣೆ ತೇಲಿದಾದಮೇಲೆ ನಾವು ನೀರನ್ನು ಬಳಸ್ಬೇಕು ಅದಕ್ಕೆ. ನೋಡಿ, ಕುದಿಯೋಕ್ಕೆ ಶುರು ಆಗ್ತಾ ಇದೆ. ಒಂದು ಸತಿ ಎಲ್ಲ ತಿರುವು ಕೊಟ್ಕೊಳ್ಳೋಣ. ಹಾಗೆ ಎಣ್ಣೆ ಮೇಲೆ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗ ಮೊಟ್ಟೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ತಿಕ್ಕಾಗಿದೆ ಅನಿಸ್ತಾ ಇದೆ ಅಲ್ವಾ? ಬೇಕಾದರೆ ನೀವು ಆಮೇಲೆ 1 ಅಥವಾ 1.5 ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಮೊಟ್ಟೆ ಎಲ್ಲ ಹಾಕಿದ ಮೇಲೆ ಕಾದ ನಂತರ ಅದು ಇದೇ ಫೈನಲ್ ಸ್ಟೇಜಿಗೆ ಬರಬೇಕು. ಸೊ ಅದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ದಿಢೀರಂತ ಏನಪ್ಪ ಇವತ್ತು ಸಾಂಬಾರು ಮಾಡೋದು ಬೇಗ ಆಗುವಂಥದ್ದು ಅಂತ ಅನಿಸೋವಾಗ ನೀವು ಈ ರೀತಿ ಎಗ್ ಮಸಾಲ ಮಾಡಿಕೊಂಡ್ರೆ ಚಪಾತಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ 1-1.5 ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ತೇಲಿ ಬಂದಮೇಲೆ ನಂತರ ಹಾಕ್ಕೋಬೇಕು ನೀರನ್ನ ನೀವು. ಈಗ ಇದಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಮಸಾಲೆ. ಒಂದು ಹದವಾಗಿ ತನಕ ಬರಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನಿಸ್ತಾ ಇದೆ. ಸೊ ಮತ್ತೆ 1/2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ ನಂತರ
ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಈಗ ಕುದಿ ಬರಬೇಕು. ಸೊ ಅದಕ್ಕೋಸ್ಕರ ಎರಡು ಕುದಿ ಬಂದಿದ್ದಾದಮೇಲೆ ನೀವು ಮೊಟ್ಟೆ ಹಾಕಬೇಕಿದ್ದಕ್ಕೆ. ಚೆಕ್ ಮಾಡ್ಕೊಳ್ಳಿ ಆಗಾಗ ತೆಗೆದು. ಈಗ ಕಾಯಕ್ಕೆ ಶುರುವಾಗಿದೆ ನೋಡಿ, ಇನ್ನೇನು ಕಾಯಕ್ಕೆ ಶುರುವಾಗಿದೆ. ತುಂಬ ಚೆನ್ನಾಗಿ ಮರಳ್ತಾ ಇದೆ ಅನ್ನೋವಾಗ ಅದು ಚೆನ್ನಾಗಿ ಕಾಯ್ತಾ ಇದೆ ಅಂತ. ಈ ರೀತಿ ಕಾಯ್ತಾ ಬರಬೇಕು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೌವ್ನ, ನೀವು ಬೇಕಾದರೆ ಬೇಯಿಸಿದ ಮೊಟ್ಟೆನೂ ಸಹ ಹಾಕ್ಕೋಬೋದು. ಈ ರೀತಿ ಒಡೆದು ಹಾಕ್ಕೊಳ್ಳೋದ್ರಿಂದ ಹೊಸ ಟೇಸ್ಟೇ ಸಿಗುತ್ತೆ. ನಾನಿಲ್ಲಿ 6 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಸುತ್ತ ಒಂದೊಂದು ಹಾಗೆ ಬಿಡಿ ಹಾಗೆ ಒಡೆದು ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಟ್ರೆ ಡಿವೈಡ್ ಆಗೋಲ್ಲ ಚೆನ್ನಾಗಿ. ಸೊ ಅದಕ್ಕೋಸ್ಕರ ಸುತ್ತ ಬಿಟ್ಟರೆ ನಿಮಗೆ ಈಸಿಯಾಗಿ ಎತ್ಕೋಬೋದು ಸ್ಪೂನಲ್ಲಿ. ಮಧ್ಯದಲ್ಲಿ ಒಂದು ಬಿಡಿ ಸುತ್ತನೂ ಬಿಟ್ಕೊಂಡು ಬನ್ನಿ. ಈಗ ಆಯಿತು 6. ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಒಂದು 15 ನಿಮಿಷನೇ ಬೇಕಾದರೆ ಕಾಯಿಸ್ಕೊಳ್ಳಿ. ಮೊಟ್ಟೆ ಎಲ್ಲ ಆಗ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಚೆನ್ನಾಗಿ ಕಾಯ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಮೊಟ್ಟೆ ಬೆಂದಿದೆಯಾ ಅಂತ ನೋಡಿ. ಈ ರೀತಿ ಬೆಂದಿರುತ್ತೆ. ಮುದ್ದೆ ಜೊತೆ ಅಂತೂ ತುಂಬಾ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಇನ್ನೂ ತೆಳ್ಳಗಿದೆ ಅನಿಸ್ತಾ ಇದೆ ಸಾಂಬಾರ್. ಸೊ ಅದಕ್ಕೋಸ್ಕರ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಕಾಯಿಸ್ಕೊಳ್ಳೋಣ ಚೆನ್ನಾಗಿ ಒಂದು 5 ನಿಮಿಷ. ಈಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಚ್ಕೊಂಡು ಮೇಲುಗಡೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಒಂದು ಥಿಕ್ನೆಸ್ ಆಗಿ ಚೆನ್ನಾಗಿ ಕಾದಿದೆ. ಈಗ ಒಂದು ಪ್ಲೇಟ್ ತೊಗೊಂಡು ಚೆನ್ನಾಗಿ ಈಗ ನೋಡಿ ಈ ರೀತಿ ರೆಡಿ ಆಗಬೇಕು. ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ದೋಸೆ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಮತ್ತೊಂದು ಹೊಸ ಹೊಸ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿ ಬರಬೇಕು ಸಾಂಬಾರು ನಿಮಗೆ, ಯಾಕಂದರೆ ನಾವು ಎಗ್ ಮಸಾಲೆ ಮಾಡೋದ್ರಿಂದ ಗಟ್ಟಿ ಇರಬೇಕು. ಈ ರೀತಿಯಾಗಿ ಆಗಿದೆ ನೋಡಿ, ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ಗಾರ್ನಿಶ್ ಮಾಡಿಕೊಂಡ್ರೆ ಈಗ ರೆಡಿ ಆಯಿತು ಎಗ್ ಮಸಾಲ. ಈಸಿ ಆ್ಯಂಡ್ ಟೇಸ್ಟಿ ಎಗ್ ಮಸಾಲ ರೆಡಿ ಆಗಿದೆ. ನೋಡೋದಕ್ಕಂತೂ ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೆಪ್ಪರ್ ಹಾಕೋದನ್ನು ಮಾತ್ರ ಮರಿಬೇಡಿ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಮೇಲೆ ಬೇಕಾದ್ರೆ ನೀವು ಪೆಪ್ಪರ್ ಪೌಡ್ರು ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.